ಕೆಜಿಎಫ್ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಹಿರಿಯ ಮುಖಂಡ ವೈ ಸಂಪಂಗಿ ಸರ್ಕಾರಿ ಆಸ್ಪತ್ರೆಗೆ ಸುಸಜ್ಜಿತ ಆಂಬ್ಯುಲೆನ್ಸ್ ಅನ್ನು ಕೊಡುಗೆಯಾಗಿ ನೀಡಿದ್ರು. ಕೊರೋನಾ ಸಮಯದಲ್ಲಿ ಆಂಬ್ಯುಲೆನ್ಸ್ ಅತಿ ಮುಖ್ಯವಾಗಿದ್ದು ಈ ನಿಟ್ಟಿನಲ್ಲಿ ಹೈಟೆಕ್ ಮಾದರಿಯ ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಸೇರಿದಂತೆ ಹಲವು ಆರೋಗ್ಯ ಸಲಕರಣೆಗಳನ್ನು ಒಳಗೊಂಡ ಆಂಬ್ಯುಲೆನ್ಸ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅರವಿಂದ್ ಲಿಂಬಾವಳಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಾಲನೆ ನೀಡಿದರು. ಇನ್ನು ಮಾಜಿ ಶಾಸಕ ವೈ ಸಂಪಂಗಿ ಆಂಬ್ಯುಲೆನ್ಸ್ ಜೊತೆಗೆ ದಿನಸಿ ಪದಾರ್ಥಗಳ ಕಿಟ್ಗಳನ್ನು ಬಡವರು, ಕೂಲಿ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಉಚಿತವಾಗಿ ನೀಡಿದರು. ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರದ ಜೊತೆಗೆ ದಾನಿಗಳು ಸಹಕಾರ ನೀಡಬೇಕು. ಸಂಪಂಗಿ ಹೈಟೆಕ್ ಆಂಬ್ಯುಲೆನ್ಸ್ ಅನ್ನು ಹಾಗೂ ದಿನಸಿ ಪದಾರ್ಥಗಳ ಕಿಟ್ಟನ್ನು ನೀಡಿದ್ದಾರೆ. ಇದೇ ರೀತಿ ದಾನಿಗಳು ತಮ್ಮ ಕೈಲಾದ ಸಹಾಯ ಹಸ್ತ ಚಾಚಬೇಕು ಎಂದರು. ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಕೋವಿಡ್ನ ಜವಾಬ್ದಾರಿ ಹೊತ್ತಂತ ನಮ್ಮ ಧೀಮಂತ ನಾಯಕ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತಹ ಅರವಿಂದ್ ಲಿಂಬಾವಳಿ ಸಾಹೇಬರು, ನಿಮ್ಗೆ ಗೊತ್ತಿದೆ, ವೈದ್ಯರ ಜೊತೆಯಲ್ಲಿ, ಜಿಲ್ಲಾಡಳಿತದ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿ ಪ್ರತಿನಿತ್ಯ ಸಂಪರ್ಕದಲ್ಲಿದ್ದು ಎಲ್ಲ ತಾಲೂಕಿನಲ್ಲೂ ಕೂಡ ಕೋವಿಡ್ ನಿವಾರಣೆ ಆಗಬೇಕು, ಇದು ತೊಲಗಬೇಕು, ನಮ್ಮ ಜಿಲ್ಲೆಯ ಜನರು ನೆಮ್ಮದಿಯಾಗಿ ಆರೋಗ್ಯವಂತರಾಗಿ ಬದುಕಿ ಬಾಳಬೇಕು ಅಂತಕ್ಕಂಥ ಸಂಕಲ್ಪ ತೊಟ್ಟು ನಮ್ಮ ಜಿಲ್ಲೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ, ನಮ್ಮ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ, ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡಿ ಈ ಕೋವಿಡ್ ಕೆಲಸಕ್ಕಾಗಿ ನಾವು ಪ್ರತಿ ಹೋಬಳಿಯಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ ಸಮಿತಿಗಳನ್ನ ಮಾಡಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ. ಅದಕ್ಕೋಸ್ಕರ ಈ ದಿನ ಬಡವರಿಗೆ 30,000 ಕಿಟ್ಗಳನ್ನ ಅವರ ಮಾರ್ಗದರ್ಶನದಲ್ಲಿ ಅವರ ಅಮೃತ ಹಸ್ತದಿಂದ ನಮ್ಮ ಬಡ ಕುಟುಂಬದವರಿಗೆ ಕೊಡಬೇಕಂತೇಳಿ ಇವತ್ತು ಆಹ್ವಾನ ಮಾಡಿದ್ದೇವೆ. ಮತ್ತು ಹೈಟೆಕ್ ಆಂಬ್ಯುಲೆನ್ಸ್, ಈ ಆಂಬ್ಯುಲೆನ್ಸ್ ಎಲ್ಲಾ ತರದ ಸೌಲಭ್ಯಗಳು ಈ ಆಂಬ್ಯುಲೆನ್ಸ್ ಒಳಗಡೆ ಇದೆ. ಪೇಷಂಟ್ಗಳನ್ನ ಇಲ್ಲಿಂದ ಬೇರೆ ಬೇರೆ ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡ್ತಕ್ಕಂಥದ್ದು, ಮತ್ತೆ ಬಹಳ ತುರ್ತು ಪರಿಸ್ಥಿತಿ ಇದ್ರು ಕೂಡ ICU ವೆಂಟಿಲೇಟರ್ ಮತ್ತೆ 3,000 ಲೀಟರ್ ಆಕ್ಸಿಜನ್ ಕೆಪಾಸಿಟಿ ಇರತಕ್ಕಂತ ಆಂಬ್ಯುಲೆನ್ಸ್ ತಮ್ಮ ಅಮೃತ ಹಸ್ತದಿಂದ ಇದು ಲೋಕಾರ್ಪಣೆ ಮಾಡಿ ತಮ್ಮ ಮಾರ್ಗದರ್ಶನದಲ್ಲಿ ಇಲ್ಲಿರ್ತಕ್ಕಂತ ಯಾರ್ಯಾರಿಗೆ ಆರೋಗ್ಯ ಸರಿ ಇಲ್ವೋ ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯವಾಗಿ ಗುಣವಾಗೋದಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೇನೆ. ನಮ್ಮ ಮಂತ್ರಿಗಳು ಇವೆರಡನ್ನೂ ಕೂಡ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇನೆ.